ನಾರಾಯಣ್ ಸದೋಬಾ ಕಜ್ರೋಲ್ಕರ್, ನಾರಾಯಣ್ ಸದೋಬಾ ಕಜ್ರೋಲ್ಕರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ, ಸಾಮಾಜಿಕ ಕಾರ್ಯಕ್ಕಾಗಿ ಪದ್ಮಭೂಷಣ ಪ್ರಶಸ್ತಿ. ಯಾವ ಸಾಮಾಜಿಕ ಕಾರ್ಯ? ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು. ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಕೊಟ್ಟಿದ್ದು ಪದ್ಮಭೂಷಣ ಪ್ರಶಸ್ತಿಯನ್ನು. ಇವತ್ತು ಅಂಬೇಡ್ಕರ್ ಫೋಟೋ ಇಟ್ಕೊಂಡು, ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು, ದಾರಿ ತಪ್ಪಿಸುವ ಕೆಲಸವನ್ನು, ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ಮಾಡಿದರೆ ಅದನ್ನು ನಾವು ಖಂಡಿಸ್ತೇವೆ. ಮತ್ತು ನಮ್ಮ ಮೇಲೆ ಒಂದು ಯಾವಾಗಲೂ ಆರೋಪ ಮಾಡ್ತಿರ್ತಾರೆ, BJP ಸಂವಿಧಾನ ವಿರೋಧಿ, BJP ಮೀಸಲಾತಿ ವಿರೋಧಿ. ಅರೆ, ಜವಾಹರ್ಲಾಲ್ ನೆಹರು ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ, ಅವರು ಮೀಸಲಾತಿ ವಿರುದ್ಧವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಮೀಸಲಾತಿಗೆ ವಿರುದ್ಧವಾಗಿ. ಮೀಸಲಾತಿ ಹೆಚ್ಚಳ ಮಾಡಿದ್ದು ನಾವು ಕರ್ನಾಟಕ ರಾಜ್ಯದಲ್ಲಿ, SC ST ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ದು ನಾವು, BJP ಸರ್ಕಾರ, ನಮ್ಮ ಸರ್ಕಾರ, ನಾವು ಮೀಸಲಾತಿಯನ್ನು ಹೆಚ್ಚಳ ಮಾಡಿದವರು. ಅಷ್ಟು ಮಾತ್ರ ಅಲ್ಲ, ನವೆಂಬರ್ 26 ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಒಪ್ಪಿಸಿದ ದಿನ ಏನಂತ ಕರಿತಾ ಇದ್ರು? ಲಾಡೆ ಅಂತ ಕರಿತಾ ಇದ್ರು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಅದನ್ನು ಸಂವಿಧಾನ ಗೌರವ ದಿವಸ ಅಂಥೇಳಿ ಇಡೀ ದೇಶದಲ್ಲಿ ಆಚರಿಸುವ ವ್ಯವಸ್ಥೆಯನ್ನು ತಂದಿದ್ದು ನರೇಂದ್ರ ಮೋದಿಯವರು. ಸಂವಿಧಾನ ಗೌರವ ದಿವಸ ಅಂತ ನವೆಂಬರ್ 26 ಅದನ್ನು ಲಾಡೆ ಅಂತ ಕರೆದು ಅಂಬೇಡ್ಕರ್ ಅವರ ಹೆಸರು ಕೂಡ ಬರಬಾರ್ದು ಅಂತ ನೋಡಿಕೊಂಡಿದ್ದು ಕಾಂಗ್ರೆಸ್ ಪಾರ್ಟಿ. ಅಂಬೇಡ್ಕರ್ ಅವರ ಪಂಚ ಧಾಮಗಳನ್ನು, ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು BJP. ಅವರ ಮಧ್ಯಪ್ರದೇಶದ ಮಹುವಾ ಜನ್ಮಸ್ಥಳ, ಕರ್ಮಭೂಮಿ ನಾಗ್ಪುರ, ಅಂತ್ಯ ಸಂಸ್ಕಾರಗೊಂಡಂಥ ಚೈತ್ಯ ಭೂಮಿ ಮುಂಬೈ, ಹಾಗೆ ಬ್ಯಾರಿಸ್ಟರ್ ಪದವಿ ಓದ್ತಾ ಇದ್ದಾಗ ಲಂಡನ್ಲಿದ್ದಂಥ ಮನೆ, ದೆಹಲಿಯಲ್ಲಿ ಅವರು ಸಂವಿಧಾನ ಬರೀಬೇಕಾದ್ರೆ ವಾಸ ಮಾಡ್ತಾ ಇದ್ದಂಥ ಮನೆ, ಈ ಐದನ್ನು ಸ್ಮಾರಕಗಳನ್ನಾಗಿ ಪರಿವರ್ತಿಸಿ ಪಂಚತೀರ್ಥಗಳು ಅಂತ ಡೆವಲಪ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ನಾವು ಹೇಗೆ ಅಂಬೇಡ್ಕರ್ ವಿರೋಧಿ ಆಗ್ತೀವಿ? ವಾಸ್ತವಿಕ ನೆಲೆಯಲ್ಲಿ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಪಾರ್ಟಿ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಾರ್ಟಿ. ತಾನು ಕಳ್ಳ, ಪರರನ್ನ ನಂಬ ಅನ್ನುವಂಥ ಗಾದೆ ಮಾತು ಕಾಂಗ್ರೆಸ್ಗೆ ಅನ್ವಯ ಆಗುತ್ತೆ. ಅವರು ಸಂವಿಧಾನ ಜಾಗೃತಿ ದಿನದ ಹೆಸರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಟೀಕಿಸುವ ಪ್ರಜಾಪ್ರಭುತ್ವ ವಿರೋಧಿ ಕ್ರಮವನ್ನು ಕೈಗೊಂಡಿದ್ದಾರೆ. ನಿಮಗೆ ನಿಜವಾಗಲೂ ಸಂವಿಧಾನದ ಬಗ್ಗೆ ಕಾಳಜಿ ಇದ್ದರೆ ನೀವು ಭಾರತ ಒಡೆಯುವ ಮಾತಾಡ್ತಿದ್ರೇನ್ರಿ? ನಿಮ್ಮದೇ ಸಂಸದ ಉತ್ತರ ಮತ್ತು ದಕ್ಷಿಣದ ಹೆಸರಿನಲ್ಲಿ ಭಾರತ ವಿಭಜನೆ ಮಾತಾಡ್ತಾನೆ. ನೀವು ಸಂವಿಧಾನ ವಿರೋಧಿಯಾಗಿರೋ ನಿಮ್ಮ ಸಂಸದನಿಗೆ ಒಂದು ಸೋಕಾಸ್ ನೋಟಿಸ್ ಕೊಡಲಿಲ್ಲ? ನೀವು ಸಂವಿಧಾನ ವಿರೋಧಿಯಾಗಿ ವರ್ತನೆ ಮಾಡಿದಂತ, ದೇಶ ಒಡೆಯುವಂತ ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.